SRR ಮಸಾಲಾ ಫಿಶ್ ಫ್ರೈ ಮಸಾಲಾ ಅಂತ ಮಂಗಳೂರು ಕಡೆಯಿಂದ ನಿಮಗೆ ಮಂಗಳೂರು ಸ್ಟೋರ್ಸ್ ಅಲ್ಲೇ ಸಿಗುತ್ತೆ. ಇಮಿಡಿಯೇಟ್ ಫಟಾಫಟ್ ನೀವು ಫಿಶ್ ಫ್ರೈ ತಿನ್ನಬೇಕು ಅಂದರೆ ಹೋಟ್ಲಿಗೆ ಹೋಗೋದು ಬೇಡ, ಈ ಫಿಶ್ ಪೌಡ್ರ್ ಒಂದು ತೊಗೊಂಡು ಬನ್ನಿ. ಈ ಫಿಶ್ ಪೌಡ್ರಲ್ಲಿ ನಾನೇನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಲೆಮೆನು, ಸ್ವಲ್ಪ ಪೆಪ್ಪರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡು ಈ ಬಾಂಗ್ಡ ಫಿಶ್ ಇರುತ್ತೆ ಫಿಲ್ಲರ್ ಕಟ್ ಮಾಡಿಸ್ಕೊಳ್ಳಿ, ಒಳ್ಳೆ ರುಚಿ ಹಿಡಿಯುತ್ತೆ. ಫುಲ್ಲಾಗಿದ್ದರೆ ಅದೊಂಥರ ಟೇಸ್ಟು, ಈ ಥರ ನಮ್ಗೆ ಇಷ್ಟ ಆಗುತ್ತೆ. ಸೊ ನಾವು ಅದಕ್ಕೆ ಈ ಥರ ಕಟ್ ಮಾಡಿಸ್ಕೊಂಡು ಇದಕ್ಕೆ ಮಸಾಲೆ ಹಚ್ಚಿ ಒಂದು ಹಾಫ್ ಆನ್ ಅವರಿಂದ ಒಂದು ಮುಕ್ಕಾಲು ಅವರ್ ನೆನೆಸಿ ಆಮೇಲೆ ರವೆ ಹಚ್ಚಿ ನೀವು ಫ್ರೈ ಮಾಡ್ಬೋದು ಆಯಿಲಲ್ಲಿ, ಶಾಲ ಫ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಫ್ರೈ ಮಾಡಿ ಫಾಸ್ಟಾಗಿ ಬಾಂಗ್ಡ ಫಿಶ್, ಆ್ಯಕ್ಚುಲಿ ಬಾಂಗ್ಡಾ ಫಿಶ್ ಚೆನ್ನಾಗಿರುತ್ತೆ. ಈ SRR ಪೌಡ್ರು ಮತ್ತು ಎದಕ್ಕೆ ಚೆನ್ನಾಗಿರುತ್ತೆ ವಂಜ್ರ ಅಂತಾರಲ್ಲ ಏನದು ಫಿಶ್, ಅಂಜಲ್ ಮೀನಿಗೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಇಷ್ಟಪಟ್ಟು ಇದೇ ಮಾಡ್ಕೊಂಡು ತಿಂತಾ ಇರ್ತೀವಿ ಅವಾಗವಾಗ. ಅರ್ಧ ಗಂಟೆ ನೆಂದಿದೆ ಫ್ರೆಂಡ್ಸ್ ಈ ಫಿಶ್ಶು. ಈಗ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಕೋಕೋನಟ್ ಆಯಿಲಲ್ಲಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಟ್ರೈ ಮಾಡಿ. ನಾರ್ಮಲ್ ಕುಕ್ಕಿಂಗ್ ಆಯಿಲು ಮತ್ತು ಕೋಕೋನಟ್ ಆಯಿಲ್ಗೆ ತುಂಬ ಡಿಫ್ರೆನ್ಸ್ ಇದೆ ಟೇಸ್ಟ್ ವೈಸು. ಡಿಪ್ ಮಾಡಿ ಫ್ರೈ ಮಾಡ್ಬೋದು, ಶಾಲೋ ಫ್ರೈ. ಒಂದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಇನ್ನೊಂದು ರವೆ ತೊಗೊಂಡಿದ್ದೀನಿ, ಎರಡರಲ್ಲೂ ಟ್ರೈ ಮಾಡ್ತೀನಿ. ಫಿಶ್ನ ನಾನು ತೊಗೊಳ್ತಾ ಇದ್ದೀನಿ ಅಕ್ಕಿಯಲ್ಲಿ, ಅಕ್ಕಿ ಹಿಟ್ಟಲ್ಲಿ ಈ ಥರ ಜಸ್ಟ್ ಅಷ್ಟೇ ಡಿಪ್ಪು ಮಾಡಿ ಆಯಿಲಲ್ಲಿ ಬಿಡ್ತೀನಿ. ಆಯಿಲು ಬಿಸಿ ಆಗಿದೆ, ನಾವು ಈ ಥರ ಫ್ರೈ ಮಾಡೋದ್ರಿಂದ ಮಸಾಲೆ ಎಲ್ಲ ಫಿಶ್ಗೆ ಹಂಗೆ ಅಂಟ್ಕೊಂಡಿರುತ್ತೆ ನೋಡಿ, ಫಿಶಲ್ಲೆಲ್ಲ ಬಿಡಲ್ಲ. ಈಗ ಒಂದು ಸೈಡ್ ತಿರ್ಸ್ಕೊಳ್ಳೋಣ ಫ್ರೆಂಡ್ಸ್. ನಿಧಾನಕ್ಕೆ ತಿರ್ಸ್ಕೊಳ್ಳಿ, ಎಣ್ಣೆ ಚೆಲ್ಲುತ್ತೆ ಮೈ ಮೇಲೆ ಕುದಿಯುತ್ತೆ. ಫ್ರೆಂಡ್ಸ್ ಇದು ರೆಡಿಯಾಗಿದೆ, ತುಂಬ ಹೊತ್ತೇನು ಬೇಯಿಸೋದು ಬೇಡ, ನಾವು ಹಾಫ್ ಕಟ್ ಮಾಡಿದ್ದೀವಲ್ಲ ಸೊ ಬೇಗ ಬೇಯುತ್ತೆ ನಮಗೆ. ಫ್ರೆಂಡ್ಸ್ ಇದಿಷ್ಟ ಫ್ರೆಂಡ್ಸ್, ರೆಡಿಯಾಗಿದೆ ಫಿಶ್ ತಿನ್ನೋಕ್ಕೆ. ಅಕ್ಕಿ ಹಿಟ್ಟಲ್ಲಿ ನಾವು ಡಿಪ್ ಮಾಡಿದ್ದೀವಿ, ನೆಕ್ಸ್ಟು ರವೆನಲ್ಲಿ ಹೇಗೆ ಡಿಪ್ ಮಾಡಿ ಫ್ರೈ ಮಾಡೋಣ ಅಂತ ತೋರಿಸ್ತೀನಿ. ನಿಧಾನಕ್ಕೆ ಎಣ್ಣೆ ಎಲ್ಲ ಸ್ವಲ್ಪ ಆದಮೇಲೆ ಈ ಥರ ಎತ್ಕೊಂಡು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಬಾಂಗ್ಡಾ ಮೀನ್ ಫ್ರೈ ರೆಡಿ.